ಎಸ್, ಈಗ ಕೇರಳದಲ್ಲಿ ಏನಾಗಿದೆ, ಯಾವ ಸ್ವರೂಪದ ಒಂದು ಅಭಿಪ್ರಾಯವನ್ನು ಜನ ಹೊಂದಿದ್ದಾರೆ, ಒಪಿನಿಯನ್ ಪೋಲ್ ನ ಸಂದರ್ಭದಲ್ಲಿ ಜನ ಹೇಳಿರುವಂತಹ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ದೇವರನಾಡು ಕೇರಳದಲ್ಲಿ ನೆಟ್ವರ್ಕ್ 18 ನಡೆಸಿರುವಂತಹ ಒಂದು ಮೆಗಾ ಸಮೀಕ್ಷೆಯಲ್ಲಿ ಎನ್ಡಿಎ ವರ್ಸಸ್ ಇಂಡಿಯಾ ಮಧ್ಯೆ ಯಾರ ಕಡೆಗೆ ಮತದಾರ ಒಲವನ್ನು ಹೊಂದಿದ್ದಾರೆ ನೋಡಿ. ಎನ್ಡಿ ಇಂಡಿಯಾ ಕೂಟದಲ್ಲಿ ಲೆಫ್ಟ್ ಪಾರ್ಟಿಗಳವರು ಇದ್ದಾರೆ, ಆದರೆ ಕೇರಳಕ್ಕೆ ಹೋದಾಗ ಅಲ್ಲಿ ಯುಡಿಎಫ್ ಎಲ್ಡಿಎಫ್ ಅನ್ನುವಂತಹ ಆ ಒಂದು ಫಿಕ್ಸ್ಡ್ ಆಗಿರುವಂತಹ ಎರಡು ಕೂಟಗಳಿದ್ದಾವೆ. ಆ ಎರಡು ಕೂಟಗಳ ನಡುವೆ ಫೈಟ್ ನಡೆಯುತ್ತಿದೆ. ಮೂರನೇದಾಗಿ ಅಲ್ಲಿ ಎನ್ಡಿಎ ಕೂಡ ಇರುವಂತದ್ದು. ಇಲ್ಲಿ ಇರುವಂತದ್ದು ಇಲ್ಲಿನ ರಿಸಲ್ಟ್ ಕೇರಳದ 20 ಸೀಟುಗಳಿಗೆ ಸಂಬಂಧಪಟ್ಟಂತೆ. ಎನ್ಡಿಎ ಈ ಬಾರಿ ಎರಡು ಸೀಟುಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ಎರಡು ಸೀಟುಗಳಲ್ಲಿ ಎನ್ಡಿಎ ಈ ಬಾರಿ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತೇಳಿ. ಇಂಡಿಯಾ ಕೂಟ 14 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಅಂದರೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 14 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇತರರು ಅಂದರೆ ಇದು ಬಹುತೇಕ ಬಹುಪಾಲು ಇದು ಎಲ್ ಡಿ ಎಫ್ ಇರುವಂಥದ್ದು. ಎಡಪಕ್ಷಗಳ ನೇತೃತ್ವದ ಎಲ್ ಡಿ ಎಫ್ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಅದು 4 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಕಳೆದ ಬಾರಿಯೂ ಕೂಡ ಇಂಡಿಯಾ ಕೂಟ ಅತಿ ಹೆಚ್ಚು ಸ್ಥಾನಗಳನ್ನು, ಅಂದರೆ ಆಗಿನ ಯು ಪಿ ಎ ಅತಿ ಹೆಚ್ಚಿನ ಸ್ಥಾನಗಳನ್ನು ಯು ಡಿ ಎಫ್ ಫಾರ್ಮ್ಯಾಟ್ನಲ್ಲಿ ಅಲ್ಲಿ ಗೆಲುವನ್ನು ದಾಖಲಿಸಿಕೊಟ್ಟಿತ್ತು. ಈ ಬಾರಿ ಎಲ್ ಡಿ ಎಫ್ನ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೆ ಎನ್ ಡಿ ಎ ಈ ಬಾರಿ ಕೇರಳದಲ್ಲಿ ಖಾತೆಯನ್ನು ತೆರೆಯಬಹುದು ಅನ್ನುವಂತಹ ನಿರೀಕ್ಷೆಯನ್ನು. ಯಾಕಂದರೆ ಬಿ ಜೆ ಪಿ ಬಹಳಷ್ಟು ಶ್ರಮ ಆಗ್ತಾ ಇದೆ ಕೇರಳದಲ್ಲಿ ತಾನು ಸೀಟ್ಗಳನ್ನು ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಲ್ಲಿ ಬಹಳಷ್ಟು ಜನ ಲೀಡರ್ಗಳನ್ನು ಕೂಡ ಅಲ್ಲಿಗೆ ತಂದಿದೆ. ಎನ್ ಡಿ ಎ 18% ಮತಗಳಿಕೆಯನ್ನು ಮಾಡ್ಕೊಳ್ಬಹುದು. ಯು ಡಿ ಎಫ್ ಅಥವಾ ಇಂಡಿಯಾ 47% ಮತಗಳಿಕೆಯನ್ನು ಈ ಬಾರಿ ಮಾಡಿಕೊಳ್ಳುತ್ತೆ ಅಥವಾ ಅಷ್ಟು ಮತಗಳನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಅದರ್ಸ್ 35%. ಕಳೆದ ಬಾರಿ ರಾಹುಲ್ ಗಾಂಧಿ ಬಗ್ಗೆ ಏನೇ ನೆಗೆಟಿವ್ಗಳಿದ್ರೂ ಕೂಡ ರಾಹುಲ್ ಗಾಂಧಿಯವರು ಕೇರಳದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರ ಪರಿಣಾಮವಾಗಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಕೇರಳದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಈ ಬಾರಿ ಮತ್ತೆ ರಾಹುಲ್ ಗಾಂಧಿ ಅಲ್ಲೇ ಸ್ಪರ್ಧಿಸ್ತಾ ಇದ್ದಾರೆ. ವಯನಾಡ್ನಿಂದ ಅಭ್ಯರ್ಥಿಯಾಗಿ ಅವರನ್ನು ಘೋಷಣೆ ಮಾಡಲಾಗಿದೆ. ಆದರೆ ಇಂಡಿಯಾ ಕೂಟದ ಗಳಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಆದರೆ ಎನ್ ಡಿ ಎ ವಿಶೇಷವಾಗಿ ಇಲ್ಲಿ 18% ಮತಗಳ ಮೂಲಕವಾಗಿ, ಅಂದರೆ ಡಬಲ್ ಡಿಜಿಟ್ನ ಮತಗಳಿಕೆಯ ಜೊತೆಗೆ ಎರಡು ಸೀಟ್ಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದರ್ಸ್ ಅಂದರೆ ಎಲ್ ಡಿ ಎಫ್ನ ಕೂಟ 35% ಮತಗಳಿಕೆಯೊಂದಿಗೆ 4 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಇನ್ನು ಬಹಳ ಮುಖ್ಯವಾದಂತಹ ರಾಜ್ಯ ಉತ್ತರ ಭಾರತದಲ್ಲಿ ನಾವು ನೋಡಿದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಫಲಿತಾಂಶ ಏನಾಗಬಹುದು, ಯಾವ ಸ್ವರೂಪದಲ್ಲಿ ಇರಬಹುದು, ಬಿ ಜೆ ಪಿ ಸರ್ಕಾರ ಇರುವಂತಹ ರಾಜ್ಯದಲ್ಲಿ ಎನ್ ಡಿ ಎ ಮತ್ತೊಮ್ಮೆ ಕ್ಲೀನ್ ಸ್ವೀಪ್ ಮಾಡುತ್ತಾ ಏನು ಕತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟರ ಮಟ್ಟಿಗೆ ಇಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಮಧ್ಯಪ್ರದೇಶದಲ್ಲಿ ಯಾರ ಮೇಲಿದೆ ಮತದಾರನ ಚಿತ್ತ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ನೆಟ್ವರ್ಕ್ 18 ನಡೆಸಿರುವಂತಹ ಈ ಒಂದು ಮೆಗಾ ಒಪಿನಿಯನ್ ಪೋಲ್ನ ಸಂದರ್ಭದಲ್ಲಿ ಮಧ್ಯಪ್ರದೇಶದ ರಿಸಲ್ಟ್ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಬಹಳ ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಈ ಬಾರಿ ಅಲ್ಲಿನ ಕ್ಷೇತ್ರಗಳಲ್ಲಿ 28 ಸ್ಥಾನಗಳನ್ನು ಎನ್ ಡಿ ಎ ಮತ್ತೆ ಗಳಿಕೆ ಮಾಡಿಕೊಳ್ಬಹುದು. 29ರಲ್ಲಿ ಕಳೆದ ಬಾರಿಯ ರಿಸಲ್ಟ್ ಬಹುತೇಕ ಈ ಬಾರಿಯೂ ಮತ್ತೆ ರಿಪೀಟ್ ಆಗಬಹುದು ಅನ್ನೋದು. 28 ಸ್ಥಾನಗಳಲ್ಲಿ ಎನ್ ಡಿ ಎ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾ ಅಥವಾ ಕಾಂಗ್ರೆಸ್ ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಬೋದು. ಇತರರು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಅವಕಾಶಗಳು ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದನ್ನು ಸಮೀಕ್ಷೆ ಹೇಳ್ತಾ ಇದೆ. 28 ಸ್ಥಾನಗಳಲ್ಲಿ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ 28 ಸ್ಥಾನಗಳಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇಂಡಿಯಾ ಕೂಟ ಕೇವಲ ಒಂದು ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುತ್ತೆ ಮಧ್ಯಪ್ರದೇಶದಲ್ಲಿ ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಮಧ್ಯಪ್ರದೇಶದ 29 ಕ್ಷೇತ್ರಗಳ ಪೈಕಿ 28ರಲ್ಲಿ ಎನ್ ಡಿ ಎ ಇಂಡಿಯಾ 1, ಇತರರು 0. ಎಸ್, ಇಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಂಶಗಳು ಕಂಡು ಬರ್ತಾವೆ. ರಮೇಶ್ ಬಾಬು ಅವರೇ, ಕೇರಳದ ವಿಚಾರಕ್ಕೆ ಬರೋದಿದ್ರೆ ಮುಂಚೆ ನಾನು ಅಶೋಕ್ ಅವರು 2 ಸಲ ರಾಹುಲ್ ಗಾಂಧಿ ಅವರ ವಿಷಯವನ್ನು ಪದೇ ಪದೇ ಪ್ರಸ್ತಾಪ ಮಾಡಿದ್ರು. ಯಾಕೆಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸ್ವಭಾವ ಇದೆ, ಅವರಿಗೆ ದೇಶದ ಮಟ್ಟದಲ್ಲಿ ರಾಹುಲ್ ಗಾಂಧಿ ಹೆಸರಿಡದಲ್ಲೇ ಇದ್ದರೆ, ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯ ಹೆಸರಿಡದಲ್ಲೇ ಇದ್ದರೆ ಅವ್ರಿಗೆ ನಿದ್ದೆ ಬರಲ್ಲ ಮತ್ತು ಅವರಿಗೆ ಓಟ್ ಸಿಗಲ್ಲ, ಅದು ಅವ್ರ ಅನಿವಾರ್ಯತೆ. ಇವತ್ತು ನಮ್ಮ ಕ್ಯಾಂಡಿಡೇಟ್ ಯಾರು ಯಾರಾಗಬೇಕು ಅನ್ನೋ ವಿಚಾರ ಬಂದಾಗ ಮಮತಾ ಬ್ಯಾನರ್ಜಿರವರು
ಖರ್ಗೆರವ್ರ ಹೆಸರು ಪ್ರಸ್ತಾಪ ಮಾಡಿದಾಗ ಖರ್ಗೆರವರೇ ಆ ಮೀಟಿಂಗಲ್ಲೇ ಹೇಳಿದ್ರು ನಮಗೆ ಸಂಖ್ಯೆ ಫಸ್ಟ್ ಮುಖ್ಯ, ಫಸ್ಟ್ ಸೀಟ್ಗೆಲ್ಲನ ಆಮೇಲೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಅನ್ನೋದು ವಿಚಾರ ಆಮೇಲೆ ಅಂತೇಳಿ. ಪಾಪ ಇವರಿಗೆ ರಾಹುಲ್ ಗಾಂಧಿನ ಹೇಳಿ ಹೇಳಿ ಟೀಕೆ ಮಾಡಿ ಇವರು ಬೆಳಿಬೇಕು ಅಂತ ಇಟ್ಕೊಂಡಿದ್ದಾರೆ. ಅಷ್ಟು ಮಟ್ಟಕ್ಕೆ ಬಿಡ್ತೀನಿ, ಜನ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇದ್ದಾರೆ, ನಾನೇನು ಹೇಳಿದೆ ಇನ್ನೊಬ್ಬರೇನು ಹೇಳಿದೆ ಅನ್ನೋದಕ್ಕಿಂತ ವಾಸ್ತವ ಏನು ಅಂತ ಜನಕ್ಕೆ ಗೊತ್ತಿದೆ. ಪಾಪ ಇವರಿಗೆ ರಾಹುಲ್ ಗಾಂಧಿನ ಟೀಕೆ ಮಾಡಿ ರಾಜಕೀಯ ಬದುಕಿನ ಅನಿವಾರ್ಯತೆ ಇದ್ದರೆ ಅದನ್ನು ಮಾಡಲಿ, ಅವರು ನನಗೇನು ಬೇಸ ಇಲ್ಲ. ಕೇರಳದ ತಾವೀಗ ಚರ್ಚೆಗೆ ಬಿಟ್ಟಿದ್ದೀರಾ, ಕೇರಳದಲ್ಲಿ ಕಳೆದ ಚುನಾವಣೆಯಲ್ಲಿ ನಾವು ಆ್ಯಸ್ ಎ ಯು ಡಿ ಎಫ್ 19 ಸ್ಥಾನ ಪಡ್ಕೊಂಡಿದ್ದು ಔಟ್ ಆಫ್ 20. ಇವತ್ತು ಸಹ ನಮ್ಗೆ ಅಷ್ಟೇ ನಿರೀಕ್ಷೆ ಇದೆ. ಎಲ್ ಡಿ ಎಫ್ ನಮ್ಮ ಪಾರ್ಟ್ನರ್ ಆದರೂ ಸಹ ಕೇರಳದಲ್ಲಿ ಪಾರ್ಟ್ನರ್ ಅಲ್ಲಿ ಅಲ್ಲ, ಅಲ್ಲಿ ಕೇರಳದಲ್ಲಿ ನಾವು ಚುನಾವಣೆ ಫ್ರೆಂಡ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅವರು ಯಾಕೆಂದರೆ ಸರ್ಕಾರ ಅವ್ರದ್ದಿದೆ ಅಲ್ಲಿ, ಸ್ವಾಭಾವಿಕವಾಗಿ ನಾವು ರಾಜಕೀಯ ವಿರೋಧಿಗಳಿದ್ದೇವೆ ಅಲ್ಲಿ. ಸೊ ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವರು ಎಲ್ ಡಿ ಎಫ್ ಅವರು ಚುನಾವಣೆ ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ಮತ್ತು ಬಹುತೇಕ ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ರವರು ಸಹ ಈ ಸಲ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮತ್ತು ಶಶಿ ತರೂರ್ ಅವರು ಈಸ್ ಒನ್ ಆಫ್ ದ ಲೀಡರ್ ಆಫ್ ಕಾಂಗ್ರೆಸ್ ಪಾರ್ಟಿ, ಅವರು ಸಹ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮಗೆ ವಿಶ್ವಾಸ ಇದೆ. ಕೇಂದ್ರ ಸಚಿವರಲ್ಲಿ ನಿಂತರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ. ಪಾಪ ಅವರು ಮೂರು ಸಲ ಇಲ್ಲಿ ರಾಜ್ಯಸಭೆಗೆ ಬಂದರು, ಈಗ ಇಲ್ಲಿ ಸಿಗ್ನೇನು ಅವಕಾಶ ಇಲ್ಲ ಅಂತ ಅಲ್ಲಿ ಹೋಗಿದ್ದಾರೆ. ಪ್ರಯತ್ನ ಮಾಡಲಿ, ತಪ್ಪೇನಿಲ್ಲ. ಬಟ್ ನಮಗೆ ವಿಶ್ವಾಸ ಇದೆ, ಕೇರಳದ ಜನ ನಮಗೆ 20-20 ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದರಲ್ಲೇ ಎರಡನೇ ಮಾತಿಲ್ಲ. ನಾವು ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ ಸೌತ್ ಇಂಡಿಯಾದಲ್ಲಿ, ನೀವು ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇಲ್ಲಿ ಆ್ಯಸ್ ಎ ಸಿಂಗಲ್ ಪಾರ್ಟಿ ಕಾಂಗ್ರೆಸ್ಸು 35-40 ಸ್ಥಾನದ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ನಮ್ಗೆ ಅಲ್ಲಿ ಯು ಡಿ ಎಫ್ 19-20 ಸ್ಥಾನ ಖಂಡಿತ ಅಲ್ಲಿ ಪಡ್ಕೋತೇವೆ. ಇನ್ನು ಮಧ್ಯಪ್ರದೇಶದ ಎನ್ ಡಿ ಎ ನಿಮ್ಮ ಪ್ರಕಾರ ಅಲ್ಲಿ ಯಾವುದೇ ಗೆಲುವು ದಾಖಲಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅವರು ಅಕೌಂಟ್ ಓಪನ್ ಮಾಡೋಕ್ಕೂ ಅವಕಾಶ ಇಲ್ಲ. ಮಧ್ಯಪ್ರದೇಶ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು, ಜೊತೆಗೆ ಅಶೋಕ್ ಅವರೇ ನೋಡಿ, ಈ ಸತಿ ಏನಾಗಿದೆ ಅಂದ್ರೆ ಇಂಡಿಯಾ ನಿಜಕ್ಕೂ ಕೂಡ 2 ಸೀಟ್ ಗೆಲ್ಲುತ್ತೆ ಅನ್ನೋ ಎರಡಲ್ಲ, ನಾವು ನಮ್ಮ ನಿರೀಕ್ಷೆ 10 ಮೇಲಿದೆ. ಓಕೆ, ನಾವು 5-6 ಗೆಲ್ತೀವಿ. ಯಾಕೆ ಅಂತ ಹೇಳ್ತೀನಿ. ಓಕೆ, ಮೊದಲ ಬಾರಿಗೆ ಕೇರಳದಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಏನಿದೆ, ಕಮ್ಯುನಿಟಿ ವೈಸ್ ಓಟ್ ಆಗ್ತಿದೆ. ಈಗ ಅಲ್ಲಿ ಹಿಂದೂಸು, ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಮ್ಸು ಏನಿದ್ದಾರೆ, ಇದು ಯಾವ ರಾಜ್ಯದಲ್ಲೂ ಸಹ ಇಷ್ಟರ ಮಟ್ಟಕ್ಕೆ ಪೋಲರೈಸೇಷನ್ ಇಲ್ಲಿವರೆಗೂ ಆಗಿರಲಿಲ್ಲ. ಯಾಕೆ ಅಂತಂದರೆ, ಯಾವ ರೀತಿ ತುಷ್ಟೀಕರಣ ರಾಜಕಾರಣನ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಅಲ್ಲಿ ಮಾಡ್ಕೊಂಬಂತು. ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಉಮನ್ ಚಾಂಡಿಯವರು ಒಪ್ಕೊಳ್ತಾರೆ ಯಾವ ರೀತಿ ಹೆಣ್ಮಕ್ಕಳನ್ನ ಅಲ್ಲಿ ಉಪಯೋಗಿಸ್ಕೊತಿದ್ದಾರೆ ಜಿಹಾದಿ ಫ್ಯಾಕ್ಟರ್ಸು ಅಂತ ಹೇಳಿ, ಯಾವ ರೀತಿ ಕೇರಳನ ಕಾಶ್ಮೀರ್ ಮಾಡಲಿಕ್ಕೆ ಹೊರಟಿದ್ದಾರೆ ಜಿಹಾದಿ ಫ್ಯಾಕ್ಟರ್ಸು. ಏನಕ್ಕೆ ಅಂದರೆ ತುಷ್ಟೀಕರಣ ರಾಜಕಾರಣ ಅಲ್ಲ, ಅವರೇ ಒಪ್ಕೊಂಡ ಮೇಲೆ ಅವ್ರ ತುಷ್ಟೀಕರಣ ಹೆಂಗೆ ಮಾಡ್ದಂಗೆ? ಅಲ್ಲ ಅಲ್ಲ, ಅವರು ಅದೇ ಬಂದೆ. ಏನಂತಂದರೆ ಪ್ರತಿ ಸತಿನೂ ಏನಾಗ್ತದೆ ಅಂತಂದರೆ, ಉಮನ್ ಚಾಂಡಿಯವರು ಕೊಟ್ಟಂತಹ ರೆಕಾರ್ಡ್ಸ್ನ ಕಾಂಗ್ರೆಸ್ ಪಾರ್ಟಿಲಿ ಕುತ್ಕೊಂಡು ಮಾತಾಡೋದೇ ಬೇರೆ, ಅಲ್ಲಿನ ಫ್ಯಾಕ್ಟರ್ಸೇ ಬೇರೆ. ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್ ಪಿ ಎಫ್ ಐ ಟೆರರಿಸ್ಟ್ ಆರ್ಗನೈಸೇಷನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಕಾಂಗ್ರೆಸ್ನ ಉಮನ್ ಚಾಂಡಿ ಸರ್ಕಾರ ಹೈಕೋರ್ಟಲ್ಲಿ, ಕೇರಳ ಹೈಕೋರ್ಟಲ್ಲಿ ಒಂದು ಅಫಿಡವಿಟ್ ಹಾಕುತ್ತೆ. ಆದರೆ ಕರ್ನಾಟಕ ಕಾಂಗ್ರೆಸ್ಸು ಈ ಪಿ ಎಫ್ ಐ ಅವ್ರನ್ನ ಬಿಟ್ಟು ಕಳಿಸುತ್ತೆ. ಅಂದರೆ ಇಷ್ಟೆಲ್ಲ ಇದ್ರೂ ಸಹ ಇವರಿಗೆ ರಿಯಾಲಿಟಿಗೆ ತುಂಬ ದೂರ ಇದ್ದಾರೆ. ವೈನಾಡಲ್ಲಿ ರಾಹುಲ್ ಗಾಂಧಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.